ನಾನು ಬಂದೆ ನಾನು ಮತ್ತೆ ಬಂದೆ ನಿಮ್ಮ ಹಸ್ತದ ಶುಭ ಸುದ್ದಿಯಾವತ್ತು ತಂದೆ. ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ತಾವು ಎಷ್ಟು ವಯಸ್ಸಿನವರೆಗೆ ಬದುಕಿರುತ್ತೇವೆ, ಏನಾದರೂ ರೋಗ ಬರಬಹುದೇ, ಅಪಘಾತವಾಗಬಹುದೇ, ನನ್ನ ಆರೋಗ್ಯ ಮುಂದೆ ಹೇಗಿರುತ್ತದೆ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲವಿರುತ್ತದೆ. ಅದಕ್ಕಾಗಿ ಆಯುಷ ರೇಖೆಯನ್ನು ನೋಡುತ್ತಾರೆ. ಆದರೆ ಆಯುಷ ರೇಖೆಯನ್ನು ಮಾತ್ರ ನೋಡಿ ಜೀವಿತಾವಧಿಯನ್ನು ತಿಳಿಯಲು ಸಾಧ್ಯವಿಲ್ಲ. ಹಾಗೆಯೇ ವ್ಯಕ್ತಿಗಳ ಸಾವಿನ ಬಗ್ಗೆ ಮೊದಲೇ ನಿಖರವಾಗಿ ಹೇಳುವುದೂ ಸರಿಯಲ್ಲ. ಆದರೆ ಅಂದಾಜು ಮಾಡಬಹುದಾದ ಹಲವು ಸೂಚನೆಗಳು ಅಸ್ತ ನೋಡಿ ತಿಳಿಯಬಹುದು. ಇಂದು ನಾನು ಅಸ್ತ ನೋಡಿ ಆಯುಷನ ಬಗ್ಗೆ ತಿಳಿಯಲು ಇರುವ ಚಿಹ್ನೆಗಳು ಮತ್ತು ರೇಖೆಗಳ ಬಗ್ಗೆ ಚರ್ಚೆ ಮಾಡಬೇಕೆಂದಿದ್ದೇನೆ. ಅದಕ್ಕಿಂತ ಮೊದಲು ನಿಮಗೆಲ್ಲರಿಗೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದೆ, ಆದುದರಿಂದ ವಿಡಿಯೋ ನೋಡಿದ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಪ್ರತಿಯೊಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಹಾಗೆಯೇ ನೀವಿನ್ನೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡಬಾರದು. ಪ್ರತಿಯೊಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲ ವಿಷಯಗಳು ಅರ್ಥವಾಗುವುದು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಚಾನಲ್ ಮುಂದೆ ನಡೆಸಿಕೊಂಡು ಹೋಗಲು ನಿಮ್ಮೆಲ್ಲರ ಸಹಕಾರ ಅವಶ್ಯಕ. ಹಣ ಕೊಡಬೇಡಿ, ಸಪೋರ್ಟ್ ಮಾಡಿ, ನಿಮ್ಮ ಸಹಕಾರ ಇರಲಿ. ಅದಕ್ಕಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬರುತ್ತೇನೆ. ಒಬ್ಬ ವ್ಯಕ್ತಿಯ ಆಯುಸ್ಸನ್ನು ಲೆಕ್ಕ ಮಾಡಲು ಅವರ ಆಯುಸ್ಸ ರೇಖೆಯನ್ನು, ಆಯುಸ್ಸ ರೇಖೆ ಅಂದರೆ ನಿಮ್ಗೆ ಗೊತ್ತಿದೆ ನೋಡಿ, ಇದು ಆಯುಸ್ಸ ರೇಖೆ, ಆಯುಸ್ಸ ರೇಖೆಯನ್ನು ನೋಡ್ತೇವೆ. ಅವರ ಆಯುಸ್ಸ ರೇಖೆಯನ್ನು ಪರಿಶೀಲಿಸಬೇಕು. ಆಯುಸ್ಸ ರೇಖೆ ಹೀಗೆ ಎದ್ದು ಕಾಣಿಸುತ್ತಿದ್ದರೆ ಹಸ್ತದಲ್ಲಿ ಇಲ್ಲಿಂದ ಇಲ್ಲಿಯವರೆಗೆ ಈ ಕಂಕಣ ರೇಖೆಯವರೆಗೆ ಸಾಗಿದ್ದರೆ ಅವರು 70 ರಿಂದ 80 ವರ್ಷಗಳ ಕಾಲ ಬದುಕಿರುತ್ತಾರೆ ಎಂದು ಹೇಳಬಹುದು. ನಿಮಗೆಲ್ಲ ತಿಳಿದಿರುವ ಹಾಗೆ ಆಯುಸ್ಸ ರೇಖೆ ಕಟ್ಟಾಗಿದ್ದರೆ, ಒಂದು ವೇಳೆ ಇಲ್ಲಿ ಕಟ್ಟಾಗಿ ಹೀಗೆ ಇಲ್ಲಿಂದ ಬಂದಿರುತ್ತೆ, ಮತ್ತು ಈ ಕಟ್ಟಾಗಿದ್ದರೆ ಅದು ಅಪಘಾತ ಅಥವಾ ಅಪಾಯಕರ ರೋಗವನ್ನು ಸೂಚಿಸುತ್ತದೆ. ಆವಾಗ ಹೀಗೆ ಒಂದು ರೇಖೆ ಇದ್ದರೆ ಅದನ್ನೆಲ್ಲವನ್ನು ನೀವು ದಾಟಿಕೊಂಡು ಹೋಗ್ತೀರಿ. ಇದಕ್ಕೆ ಏ ಥರ ಒಂದು ರೇಖೆ ಇಲ್ಲಿ ಪರರಾಗಿ ಒಂದು ರೇಖೆ ಬಂದಿದ್ದರೆ ಅದನ್ನೆಲ್ಲ ಆ ರೋಗ ಮತ್ತು ರುಜಿನಗಳಿಂದ ಆರೋಗ್ಯವು ಮತ್ತೆ ಮೊದಲಿನಂತಾಗುತ್ತದೆ. ವಯಸ್ಸನ್ನು ಇಲ್ಲಿಂದ ನಾವು ಈಗ ಹೇಳಿದ್ವಿ 70 ರಿಂದ 80 ವರ್ಷ ಅಂತ, ಇಲ್ಲಿಂದ 80 ವರ್ಷ ತನಕ ಲೆಕ್ಕ ಹಾಕಿ ಯಾವ ವಯಸ್ಸಿನಲ್ಲಿ ಇದು ಬಂದಿದೆ ಅಂತ ನೀವು ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಅಪಘಾತವಾಗಬಹುದು ಅಥವಾ ರೋಗ ಬರಬಹುದು ಎಂದು ತಿಳಿಯುತ್ತಾರೆ. ಆ ವಯಸ್ಸಿನಲ್ಲಿ ಇದು ಆರೋಗ್ಯ ಸಮಸ್ಯೆ ಎದುರಾಗಬಹುದು ಎಂದು ತಿಳಿಯಬಹುದು. ಹಾಗೆಯೇ ಅಪಘಾತ ಅಥವಾ ರೋಗದಿಂದ ಅಪಾಯಗಳಿಂದ ಪಾರಾಗಿ ಹಿಂದಿನಂತೆ ಆರೋಗ್ಯ ಪಡೆಯಲು ಸಾಧ್ಯವೇ ಎಂಬುದನ್ನು ಆಯುಸ್ಸ ರೇಖೆಯ ಸ್ಥಿತಿ ನೋಡಿ, ಅದೇ ನಾನು ಹೇಳಿದ್ನಲ್ಲ, ಆಯುಸ್ಸ ರೇಖೆಯ ಸ್ಥಿತಿ ನೋಡಿ ನೀವು ತಿಳಿಯಬಹುದು. ಆದರೆ ಮನುಷ್ಯರ ಜೀವಿತಾವಧಿಯನ್ನು ಬರೀ ಆಯುಸ್ಸ ರೇಖೆಯನ್ನು ನೋಡಿ ತಿಳಿಯಲು ಸಾಧ್ಯವಾಗದು. ಹೃದಯ ರೇಖೆ ನೇರವಾಗಿ ಶನಿಪರ್ವಕ್ಕೆ ತಲುಪಿ ಶನಿಬೆರಳಿನ ಬುಡಕ್ಕೆ ಹೋಗಿದ್ದರೆ ನೋಡಿ, ಹೀಗೆ ಇದು ನಿಮಗೆ ಗೊತ್ತಿದೆ, ಹೃದಯ ರೇಖೆ ಇಲ್ಲಿ ಹೋಗಿದ್ದರೆ ಆ ವ್ಯಕ್ತಿ 70 ರಿಂದ 75 ವರ್ಷದವರೆಗೆ ಬದುಕಿರುತ್ತಾರೆಂದು ತಿಳಿಯಬಹುದು. ಆಯುಸ್ಸ ರೇಖೆ ಮತ್ತು ಹೃದಯ ರೇಖೆ ಉತ್ತಮ ಫಲಸೂಚಕಗಳಾಗಿದ್ದರೆ ಅವರು ದೀರ್ಘಾವಧಿ ವಯಸ್ಸಿನವರಾಗಿರುತ್ತಾರೆ. ಈಗ ಕಂಕಣ ರೇಖೆಗಳನ್ನು ಪರಿಶೀಲಿಸೋಣ. ಈಗ ನಾವು ಆಯುಸ್ಸ ರೇಖೆಯನ್ನು ಪರಿಶೀಲಿಸಿದ್ವಿ, ಹೃದಯ ರೇಖೆಯನ್ನು ಪರಿಶೀಲಿಸಿದ್ವಿ, ಈಗ ಈ ಕಂಕಣ ರೇಖೆಗಳನ್ನು ಪರಿಶೀಲಿಸೋಣ. ಎಲ್ಲರ ಕೈಯಲ್ಲೂ ಇದು ಸೂಕ್ಷ್ಮವಾಗಿರುತ್ತೆ, ಇದನ್ನು ನೀವು ಪರಿಶೀಲಿಸಬೇಕು.
ಈಗ ಕಂಕಣ ಇದು ಕಂಕಣ ರೇಖೆ ಇದು ನಿಮಗೆ ಗೊತ್ತಿದೆ ಇದು ಕಂಕಣ ರೇಖೆ ಇದು ಕೆಲವರಲ್ಲಿ ಎರಡು ರೇಖೆ ಕೆಲವರಲ್ಲಿ ಒಂದು ರೇಖೆ ಕೆಲವರಲ್ಲಿ ಮೂರು ರೇಖೆ ಕೆಲವರಲ್ಲಿ ನಾಲ್ಕು ರೇಖೆಗಳು ಇರುತ್ತದೆ ನಾಲ್ಕು ರೇಖೆಗಳು ಇರಬಹುದು ಒಂದು ಕಂಕಣ ರೇಖೆ ಇದ್ದರೆ ಆ ವ್ಯಕ್ತಿ ಒಂದೇ ಒಂದು ಕಂಕಣ ರೇಖೆ ಇದ್ದರೆ ಆ ವ್ಯಕ್ತಿ ಆಯಸ್ಸು ಆ ವ್ಯಕ್ತಿ ಆಯಸ್ಸು ಅರವತ್ತರಿಂದ ಅರವತ್ತೆರಡು ವರ್ಷ ಎಂದು ಹೇಳಬಹುದು ಅರವತ್ತರಿಂದ ಅರವತ್ತೆರಡು ವರ್ಷ ಅಂತ ಹೇಳಬಹುದು ಎರಡು ಕಂಕಣ ರೇಖೆಗಳಿದ್ದರೆ ಅವರ ಆಯಸ್ಸು ಎರಡು ಕಂಕಣ ರೇಖೆಗಳು ಇದು ಒಂದು ಒಂದು ಎರಡು ಎರಡು ಕಂಕಣ ರೇಖೆಗಳಿದ್ದರೆ ಅವರ ಆಯಸ್ಸು ಅರವತ್ತೆರಡರಿಂದ ಅರವತ್ತೈದು ವರ್ಷ ಅಂತ ಹೇಳಬಹುದು ಮೂರು ಕಂಕಣ ರೇಖೆ ಇದು ಮೂರು ಮೂರನೇ ಕಂಕಣ ರೇಖೆ ಇದ್ದರೆ ಅವರ ಜೀವಿತಾವಧಿ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಇದು ನೋಡಿ ಅರವತ್ತರಿಂದ ಅರವತ್ತೆರಡು ಇದು ಅರವತ್ತ ಎರಡರಿಂದ ಅರವತ್ತೈದು ಇದು ಮೂರನೇದು ಮೂರನೇದು ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತೈದು ಇದು ಅಂದಾಜು ಮಾಡಬಹುದು ಅಂದಾಜು ಮಾಡಬಹುದು ಆದರೆ ನಾಲ್ಕನೇದಾದರೆ ನಾಲ್ಕನೇ ಕಂಕಣ ರೇಖೆ ಇದ್ದರೆ ಅವರು ತೊಂಬತ್ತರ ವರ್ಷದಿಂದ ತೊಂಬತ್ತರಿಂದ ನೂರು ವರ್ಷದವರೆಗೆ ಬದುಕಿರುತ್ತಾರೆ ಅಂತ ಈ ನಾಲ್ಕಿದ್ದರೆ ಎಂದು ತಿಳಿಯಬಹುದು ಹಸ್ತದ ಹಿಂಭಾಗವನ್ನು ಪರಿಶೀಲಿಸಬೇಕು ಹಸ್ತದ ಹಿಂಭಾಗ ಹಿಂಭಾಗವನ್ನು ಪರಿಶೀಲಿಸಬೇಕು ಹಸ್ತದ ಹಿಂಭಾಗವನ್ನು ಪರಿಶೀಲಿಸಬೇಕು ಆಯಸ್ಸಿನ ಬಗ್ಗೆ ತಿಳಿಯಬಹುದು ಸಾಧ್ಯ ಆಯಸ್ಸಿನ ರೇಖೆ ಇದನ್ನು ತಿಳಿದು ಇದನ್ನು ತೋರುತ್ತದೆ ಅದರಲ್ಲಿ ಹಿಂಭಾಗವನ್ನು ಹಿಂಭಾಗವನ್ನು ನೀವು ಪರಿಶೀಲಿಸಬೇಕು ಹಿಂಭಾಗ ನೋಡಿದ್ರಾಗ ಇದು ನೋಡಿ ಇಲ್ಲಿ ಉಬ್ಬಿದಂತೆ ಇಲ್ಲಿ ಉಬ್ಬಿದಂತಿದ್ದರೆ ಇಲ್ಲಿ ಬೆರಳುಗಳ ಬುಡದಲ್ಲಿ ಉಬ್ಬಿದಂತಿದ್ದರೆ ಬೆರಳುಗಳ ಉಬ್ಬಿದಂತಿದ್ದರೆ ಗಣ್ಣುಗಳು ಉಬ್ಬಿದಂತೆ ತೋರುತ್ತೆ ಅದರಲ್ಲಿ ಒಂದು ಗಣ್ಣು ಮಾತ್ರ ಉಬ್ಬಿದ್ದರೆ ಐವತ್ತರಿಂದ ಅರವತ್ತೈದು ಒಂದು ಆದರೆ ಅರವತ್ತರಿಂದ ಅರವತ್ತೈದು ವರ್ಷ ಅರವತ್ತರಿಂದ ಅರವತ್ತೈದು ವರ್ಷ ಒಂದು ಉಬ್ಬಿದ್ದರೆ ಐವತ್ತರಿಂದ ಐವತ್ತರಿಂದ ಐವತ್ತೈದು ವರ್ಷ ಎರಡು ಉಬ್ಬಿದ್ದರೆ ಎರಡು ಉಬ್ಬಿ ಒಂದು ಎರಡು ಎರಡು ಉಬ್ಬಿದ್ದರೆ ಐವತ್ತೈದರಿಂದ ಅರವತ್ತಾಯಿತು ಅರವತ್ತೈದು ಅರವತ್ತೈದರಿಂದ ಐವತ್ತೈದರಿಂದ ಅರವತ್ತು ಮೂರು ಗಣ್ಣು ಬಿದ್ದರೆ ಮೂರು ಗಣ್ಣು ಬಿದ್ದರೆ ಅರವತ್ತರಿಂದ ಅರವತ್ತೈದು 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 ವರ್ಷದವರೆಗೆ ಬದುಕಿರುತ್ತಾರೆಂದು ತಿಳಿಯಬೇಕು ಹಾಗೆಯೇ ಗಣ್ಣುಗಳ ಉಬ್ಬು ತಗ್ಗುಗಳನ್ನು ನೋಡಿ ಅವರ ಆಯಸ್ಸಿನ ಬಗ್ಗೆ ತಿಳಿಯಲು ಸಾಧ್ಯ ಆದರೆ ಆದರೆ ಹಾಗೆಯೇ ಗಣ್ಯ ಉಬ್ಬು ತಗ್ಗುಗಳನ್ನು ನೋಡಿ ಅವರ ಆಯಸ್ಸು ಬಗ್ಗೆ ತಿಳಿಯಬಹುದು ಸಾಧ್ಯ ಆದರೆ ಸಾವಿನ ಬಗ್ಗೆ ನಿಖರವಾಗಿ ಹೇಳುವುದು ಜ್ಯೋತಿಷ್ಯದಲ್ಲಿ ಉತ್ತಮ ವಿಚಾರವಲ್ಲ ಆದುದರಿಂದ ಅಂದಾಜು ಮಾಡಿ ಹೇಳುತ್ತಾರೆ ಅಂದಾಜು ಮಾಡಿ ಹೇಳುತ್ತಾರೆ ಅಂದರೆ ಇದನ್ನು ಹೇಳುವುದು ಸರಿಯಲ್ಲ ಅಂದಾಜು ಮಾಡಿ ಹೇಳುತ್ತಾರೆ ಆಯಸ್ಸಿನ ಬಗ್ಗೆ ಲೆಕ್ಕ ಹಾಕೋತಿಗೆ ನಾವು ಈಗ ಇಷ್ಟನ್ನು ನೋಡಿದ್ದೀವಿ ಈ ಆಯಸ್ಸ ರೇಖೆ ನೋಡಿದ್ದೀವಿ ಆಯಸ್ಸ ರೇಖೆ ಅನ್ನು ಹೃದಯ ರೇಖೆ ನೋಡಿದ್ವಿ ಹೃದಯ ರೇಖೆ ನೋಡಿದ ಮೇಲೆ ಇದು ಹಿಂದುಗಡೆ ಭಾಗ ನೋಡಿದ್ರಿ ಈಗ ಈ ರೇಖೆ ಹಸ್ತದ ಹೆಬ್ಬೆರಳ ಮೇಲೆ ಇರುವುದು ಸಹ ಅದೇ ಇದೇ ರೀತಿಯಲ್ಲಿ ಮೂರು ನಾಲ್ಕು ಗೆರೆ ಇದ್ದರೆ ಇದೇ ರೀತಿಯಲ್ಲಿ ಅರವತ್ತು ಎಪ್ಪತ್ತೈದು ವರ್ಷಗಳನ್ನು ನೀವು ಲೆಕ್ಕ ಹಾಕಿ ಹೇಳಬೇಕಾಗುತ್ತದೆ ಹೀಗೆ ಇಂತಹ ಹಲವಾರು ಸೂಕ್ಷ್ಮ ವಿಚಾರಗಳು ಇನ್ನೂ ಇವೆ ಇಂತಹ ಹಲವಾರು ಸೂಕ್ಷ್ಮ ವಿಚಾರಗಳು ಇನ್ನೂ ಇದೆ ಈ ವಿಡಿಯೋ ಇಷ್ಟವಾದರೆ
ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರುತ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದ